ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿಯನ್ನು ನಾವು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಯುವ ಕಾಂಗ್ರೆಸ್ನ ಸಮಿತಿ ಅದೇ ರೀತಿ 16 ಬ್ಲಾಕ್ ಅಧ್ಯಕ್ಷರುಗಳು ಅವರ ಸಮಿತಿಗಳು ಅದೇ ರೀತಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತೊಂದು ವಿಚಾರವನ್ನ ಹೇಳ್ತಾ ಇದ್ದೇನೆ ಇಲ್ಲಿ ಸೇರಿರುವ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನಾರಾಯಣ ಗುರುಗಳ ಹಿತೈಷಿಗಳು ಇಲ್ಲಿದ್ದಾರೆ ಇದು ನಾರಾಯಣ ಗುರುಗಳ ಚಿಂತನೆಗೆ ಒಂದು ಕನ್ನಡಿ ಇಟ್ಟಂತ ಒಂದು ವೇದಿಕೆ ಇಲ್ಲಿ ಮುಸಲ್ಮಾನರು ಇದ್ದಾರೆ ಕ್ರೈಸ್ತರು ಇದ್ದಾರೆ ದಲಿತರು ಇದ್ದಾರೆ ಶೂದ್ರರು ಇದ್ದಾರೆ ಬ್ರಾಹ್ಮಣರು ಇದ್ದಾರೆ ಮೇಲ್ವರ್ಗದವರು ಇದ್ದಾರೆ ಕೆಳವರ್ಗದವರು ಇದ್ದಾರೆ ಆದರೆ ಯಾರಿಗೂ ಏನು ತಾರತಮ್ಯವಿಲ್ಲ ಇಲ್ಲಿ ನಾವು ಮನುವಾದದ ವಿರುದ್ಧ ಪುರೋಹಿತ ಶಾಲಿಯ ವಿರುದ್ಧ ಮನುತ್ವದ ವಿರುದ್ಧ ನಾವೆಲ್ಲರೂ ಸೇರಿದ್ದೇವೆ ಈ ಹೋರಾಟವನ್ನು ನಾವು ನಮ್ಮೊಳಗೆ ಬದ್ಧತೆಯಿಂದ ಇರಿಸಬೇಕು ನಾನು ಎಲ್ಲರಿಗೂ ಈ ಗುರುಗಳ ಸಿದ್ಧಾಂತವನ್ನು ಗುರುಗಳ ಏನು ವಿಚಾರಧಾರೆಯನ್ನು ನಾವು ಜಗತ್ತಿಗೆ ತಿಳಿಸುವ ಒಂದು ಕಾರ್ಯದಲ್ಲಿ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ದೇವೆ ಅದಕ್ಕಾಗಿ ಆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿಗೆ ನಾನು ಯಾವತ್ತು ಯಾವುದೇ ಬಿಜಿ ಶೆಡ್ಯೂಲ್ ಇದ್ದರೂ ನಾನು ಇಲ್ಲಿಗೆ ಆಗಮಿಸಲೇಬೇಕು ಅಂತ ಒಂದು ನಿರ್ಧಾರವನ್ನು ಮಾಡಿ ನಮಗೆಲ್ಲರಿಗೂ ಪ್ರೇರಣೆಯಾಗಿರುವಂತ ಭಾರತದಾದ್ಯಂತ ವಿಶ್ವದಾದ್ಯಂತ ಆಕ್ಸಿಜನ್ ಮ್ಯಾನ್ ಅಂತ ಕರೆಸಿಕೊಂಡಿರುವಂತ ಕೋವಿಡ್ ಸಂದರ್ಭದಲ್ಲಿ ನಮಗೂ ಕೆಲಸ ಮಾಡಲು ಪ್ರೇರಣೆಯಾಗಿರುವಂತ ಒಬ್ಬ ಶ್ರೇಷ್ಠ ವ್ಯಕ್ತಿತ್ವ ಬಹಳ ಸಣ್ಣ ಮನೆತನದಿಂದ ಬಡ ಕುಟುಂಬದಿಂದ ಎತ್ತರ ಮಟ್ಟಕ್ಕೆ ಬೆಳೆದಿರುವ ನಮ್ಮೆಲ್ಲರ ಅಧ್ಯಕ್ಷರಾದ ಕಾರ್ಯಕರ್ತರ ಅಧ್ಯಕ್ಷರಾದ ಭಾರತೀಯ ರಾಷ್ಟ್ರೀಯ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದ ಶ್ರೀನಿವಾಸ್ ಪಿವಿ ಅವರನ್ನು ದಕ್ಷಿಣ ಕನ್ನಡ ಜಿಲ್ಲಾ ಯುವ ಕಾಂಗ್ರೆಸ್ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇವೆ